ಇನ್ನು ಸಾಗವಾನಿ ಮರದ ನಾಟ ಸಾಗಿಸುತ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ಶಿರಸಿಯ ವದ್ದಲ ಗ್ರಾಮದಲ್ಲಿ ಬಂಧಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಮೌಲ್ಯದ ನಾಟಗಳನ್ನು ವಶಕ್ಕೆ ಪಡೆದಿದ್ದಾರೆ. ಶಿರಸಿ ತಾಲೂಕಿನ ದಾಸನಕೊಪ್ಪದ ರಾಜಾಸಾಬ್ ಅಲ್ಲಾಬಕ್ಷ್ ದಾಸನಕೊಪ್ಪ 53 ವರ್ಷ ಹಾಗೂ ಹೊಸಕೊಪ್ಪದ ಕಾಂತಪ್ಪ ಮಾಸ್ತಪ್ಪ ಚೆನ್ನಯ್ಯ 43 ವರ್ಷ ಬಂಧಿತ ವ್ಯಕ್ತಿಗಳಾಗಿದ್ದಾರೆ. ಇವರಿಬ್ಬರು ತಾಲೂಕಿನ ವದ್ದಲ ಗ್ರಾಮದಲ್ಲಿ ಸಾಗವಾನಿ ಜಾತಿಯ 10 ನಾಟತುಂಡು ಹಾಗೂ 2 ಬಿಲ್ಲೆಟ್ಸ್ಗಳನ್ನು ಮಹೇಂದ್ರ ಪಿಕಪ್ ವಾಹನದಲ್ಲಿ ಅಧಿಕೃತವಾಗಿ ಸಾಗಾಟ ಮಾಡುತ್ತಿರುವಾಗ ಖಚಿತ ಮಾಹಿತಿ ಮೇರೆಗೆ ಬನವಾಸಿ ವಲಯ ಅರಣ್ಯ ಅಧಿಕಾರಿ ಭವ್ಯ ನಾಯ್ಕ್ ನೇತೃತ್ವದಲ್ಲಿ ದಾಳಿ ನಡೆಸಿ ವಾಹನ ಹಾಗೂ ಸಾಗವಾನಿ ನಾಟಗಳನ್ನು ವಶಪಡಿಸಿಕೊಂಡಿದ್ದಾರೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಜಿಆರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ಎಸ್ ನಿಂಗಾಣಿ ಮಾರ್ಗದರ್ಶನದಲ್ಲಿ ಬನವಾಸಿ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ್ ನೇತೃತ್ವದಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಕಾರ್ತಿಕ್ ನಾರ್ವೇಕರ್, ಗಸ್ತು ಅರಣ್ಯ ಪಾಲಕರಾದ ರಮೇಶ್ ಎಚ್ಸಿ, ನನ್ನೆ ಸಾಬ್ ಹುಸೇನ್ ಸಾಬ್, ಅಲ್ಲಾಬಕ್ಷ್ ರಾಜೇಶ್ ಸಾಬ್ ಶೇಖ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಶಿರಸಿ.